ಎಲ್ಲರಿಗೂ ನಮಸ್ಕಾರ. ಸುರಶ್ರೀ ಸಂಗೀತ ಅಕಾಡೆಮಿಯ ಸಂಗೀತದ ಶಾಸ್ತ್ರ ಮತ್ತು ಪರೀಕ್ಷೆಗಳ ಸಂಬಂಧಿಸಿದ ಈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಎಲ್ಲರೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಸಂಗೀತ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗಳನ್ನು ತಲುಪಿಸಿ ಅಂತ ಹೇಳ್ತಾ ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯದವರು ನಡೆಸುವಂತಹ ಮಧ್ಯಮ ಪ್ರಥಮ ಪರೀಕ್ಷೆಗೆ ಯಾವೆಲ್ಲ ವಿಷಯಗಳಿರ್ತವೆ ಎಂಬುದನ್ನು ನೋಡೋಣ. ಮಧ್ಯಮ ಪ್ರಥಮ ಪರೀಕ್ಷೆ ಮತ್ತು ಮಧ್ಯಮ ದ್ವಿತೀಯ ಪರೀಕ್ಷೆ ಅಂತ ಮಧ್ಯಮ ಎರಡು ಪರೀಕ್ಷೆಗಳಿರ್ತವೆ. ಈ ಹಿಂದೆ ಹೇಳಿದ ಅನೇಕ ವಿಡಿಯೋಗಳಲ್ಲಿ ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯದ ಪರೀಕ್ಷೆಗಳ ಕುರಿತು ಹೇಳ್ತಾ ಇದ್ದೇನೆ. ಅದರಲ್ಲಿ ಮಧ್ಯಮ ಪ್ರಥಮ ಅನ್ನುವಂಥದ್ದು ಪ್ರವೇಶಿಕ ಪೂರ್ಣ ಆದ ನಂತರ ತೆಗೆದುಕೊಳ್ಳುವಂತಹ ಪರೀಕ್ಷೆ. ಇದು ಒಟ್ಟು 200 ಅಂಕಕ್ಕೆ ಇರುತ್ತೆ. 125 ಅಂಕಕ್ಕೆ ಪ್ರಾಯೋಗಿಕ ಪರೀಕ್ಷೆ, 75 ಅಂಕಕ್ಕೆ ಲಿಖಿತ ಪರೀಕ್ಷೆ ಇರುತ್ತೆ. ಹಾಗಾಗಿ ಲಿಖಿತ ಪರೀಕ್ಷೆಗೆ ಯಾವೆಲ್ಲ ವಿಷಯಗಳಿದ್ದಾವೆ ಎಂಬುದನ್ನು ನೋಡೋಣ. ಪ್ರವೇಶಿಕ ಪ್ರಥಮ ಮತ್ತೆ ಪ್ರವೇಶಿಕ ದ್ವಿತೀಯ ವರ್ಷದಲ್ಲಿ ಹೇಳಿರುವಂತಹ ಎಲ್ಲ ಪಾರಿಭಾಷಿಕ ಶಬ್ದಗಳನ್ನು ವಿಸ್ತಾರವಾಗಿ ತಿಳ್ಕೊಳ್ಬೇಕು. ಈ ಹಿಂದೆ ನೀವು ಈ ಎಕ್ಸಾಮ್ ಅನ್ನು ಮುಗಿಸಿರ್ತೀರಿ, ಪ್ರವೇಶಿಕ ಪ್ರಥಮ ಮತ್ತೆ ಪೂರ್ಣ ಪರೀಕ್ಷೆಯನ್ನ. ಆ ಪರೀಕ್ಷೆಗಳಲ್ಲಿ ಬಂದಿರುವಂತಹ ಪಾರಿಭಾಷಿಕ ಶಬ್ದಗಳನ್ನ ವಿಸ್ತಾರವಾಗಿ ತಿಳ್ಕೊಂಡಿರ್ಬೇಕು. ಇನ್ನು 22 ಶ್ರುತಿಗಳ ಮೇಲೆ ಸ್ವರ ಸ್ಥಾಪನೆಯನ್ನು ಹೇಗೆ ಮಾಡಿದ್ದಾರೆ ಎಂಬುದನ್ನ ಆಧುನಿಕ ಶಾಸ್ತ್ರಕಾರರು ಅದನ್ನ ಹೇಗೆ ರೂಪಿಸಿದ್ದಾರೆ ಎಂಬುದನ್ನ ತಿಳ್ಕೊಳ್ಬೇಕು. ಅದಾದ್ಮೇಲೆ ವಾದಿಸ್ವರ ರಾಗದೊಂದಿಗೆ ಹೇಗೆ ಸಂಬಂಧ ಹೊಂದಿದೆ ಎಂಬುದನ್ನು ತಿಳ್ಕೊಂಡಿರ್ಬೇಕು. ಅದರ ಅರ್ಥ ಇಷ್ಟೇ, ವಾದಿಸ್ವರ ಸ್ವರದ ಮಹತ್ವವೇನು ಎಂಬುದನ್ನು ತಿಳ್ಕೊಳ್ಬೇಕು. ಧ್ವನಿ ಉತ್ಪತ್ತಿ, ಕಂಪನ, ಆಂದೋಲನ, ಆಂದೋಲನದ ವ್ಯಾಖ್ಯೆ, ನಾದದ ಗುಣಗಳು, ಅರ್ಥಾತ್ ನಾದದ ಚೋಟಾ ಬಡಾಪನ ಅಂದ್ರೆ ನಾದ ಸಣ್ಣಾಗುವಿಕೆ ಮತ್ತು ದೊಡ್ಡಾಗುವಿಕೆ, ಅಂದ್ರೆ ಸಣ್ಣದಾಗಿ ಕೇಳಿಸುವುದು, ಜೋರಾಗಿ ಕೇಳಿಸುವುದು. ಇನ್ನು ತಾರ್ಕಿ ಲಂಬಾಯಿ, ಮತ್ತೆ ತಾರ್ಕಿ ಲಂಬಾಯಿ ಅಂದ್ರೆ ಒಂದು ತಂತಿ ಚಿಕ್ಕದಾಗಿದ್ದಾಗ ಹೇಗೆ ಕಂಪನ ಆಗ್ತದೆ, ಮತ್ತೆ ಉದ್ದ ಆಗಿದ್ದಾಗ ಅದು ಹೇಗೆ ಕಂಪನ ಆದಾಗ ನಾದ ಹೇಗೆ ಉತ್ಪತ್ತಿ ಆಗುತ್ತದೆ ಎಂಬುದನ್ನು ಹೇಳಬೇಕು. ಅದೇ ರೀತಿ ಊಂಚ ನೀಚಾಪನ್, ನಾದದ ಊಂಚ ಮತ್ತೆ ನೀಚಾಪನ್ ಅಂದ್ರೆ ನಾದ ಅಂದ್ರೆ ಧ್ವನಿ ತುಂಬಾ ದೊಡ್ಡದಾಗಿ ನಾದ ಆಗಿರುವಂತಹ ಧ್ವನಿ, ಆ ಧ್ವನಿ ಹೇಗೆ ದೊಡ್ಡದಾಗಿರುತ್ತೆ ಮತ್ತು ಹೇಗೆ ಸಣ್ಣದಾಗಿರುತ್ತೆ, ಹಾಗೆ ಇರಲಿಕ್ಕೆ ಕಾರಣ ಏನು ಎಂಬುದನ್ನ ತಿಳ್ಕೊಂಡಿರ್ಬೇಕು. ಇನ್ನು ಥಾಟ್ ಅಥವಾ ಮೇಳ ರಾಗಗಳ ನಿಯಮಗಳು ಏನು, ಥಾಟ್ ಆಗ್ಬೇಕಾದ್ರೆ ಯಾವೆಲ್ಲ ನಿಯಮಗಳು ಇರಬೇಕಾಗತ್ತೆ ಒಂದು ಸ್ವರ ಸಮೂಹಕ್ಕೆ ಎಂಬುದನ್ನ ತಿಳ್ಕೊಂಡಿರ್ಬೇಕು. ಗಣಿತದ ಆಧಾರದಲ್ಲಿ ಹಿಂದೂಸ್ತಾನಿ ಸಂಗೀತದ ಥಾಟ್ ರಚನೆಗಳನ್ನ ತಿಳಿದಿರಬೇಕು. 10 ಥಾಟ್ಗಳು ಯಾವುವು ಎಂಬುದನ್ನ ತಿಳ್ಕೊಂಡಿರ್ಬೇಕು. ಇನ್ನು ಸಂಧಿ ಪ್ರಕಾಶ ರಾಗ, ಸಂಧಿ ಪ್ರಕಾಶ ರಾಗ ಅದ ಆದ ಮೇಲೆ ಸಂಖ್ಯೆಗಳ ಆಧಾರಿತ ಅಂದ್ರೆ ಆರೋಹದಲ್ಲಿ ಎಷ್ಟು ಸ್ವರಗಳಿದ್ದಾವೆ, ಅವರೋಹದಲ್ಲಿ ಎಷ್ಟು ಸ್ವರಗಳಿದ್ದಾವೆ ಎಂಬುದರ ಮೇಲೆ ರಾಗದ ಜಾತಿಯನ್ನು ನಿರ್ಧರಿಸಿದ್ದಾರೆ. ಆ ರಾಗದ ಜಾತಿಯ ಆಧಾರದಲ್ಲಿಯೂ ರಾಗ ವರ್ಗೀಕರಣ ಹೇಗಾಗಿದೆ ಎಂಬುದನ್ನು ತಿಳ್ಕೊಂಡಿರಬೇಕು. ಇನ್ನು ಪಠ್ಯಕ್ರಮದಲ್ಲಿ ಹೇಳಿರುವ ಅಂದರೆ ಈ ಪರೀಕ್ಷೆಗೆ ಇರುವಂತಹ ರಾಗಗಳ ಶಾಸ್ತ್ರೀಯ ವಿವರಣೆಯನ್ನು ಮತ್ತು ಆರಂಭಿಕ ಆಲಾಪ ಬರೆಯಲಿಕ್ಕೆ ಬರಬೇಕು. ರಾಗಗಳ ಸಮೀಪ ರಾಗ ಅದರ ಸಮಾನತೆ ಭಿನ್ನತೆಗಳು ಯಾವ್ಯಾವುದು ಅಂತ ತಿಳ್ಕೊಂಡಿರ್ಬೇಕು, ಅದನ್ನ ಬರೀಲಿಕ್ಕೆ ಕಲ್ತಿರ್ಬೇಕು. ಇನ್ನು ತಾನುಗಳ ಪ್ರಕಾರ ಸರಳ ತಾನ್, ಕೂಟ ತಾನ್, ಮಿಶ್ರ ತಾನ್, ಸಪಾಟ ತಾನ್, ವಕ್ರ ತಾನ್, ಈ ಎಲ್ಲ ತಾನ್ ಪ್ರಕಾರಗಳನ್ನ ತಿಳ್ಕೊಂಡು ಬರೀಲಿಕ್ಕೆ ಬರಬೇಕು. ರಾಗದ ಪಕ್ಕಡ್, ಪಕ್ಕಡ್ ಅಂತಂದ್ರೆ ರಾಗದ ಛಾಯೆಯನ್ನು ತೋರಿಸುವಂತಹ ಸ್ವರ ಸಮೂಹ, ಅದು ತಿಳ್ಕೊಂಡಿರ್ಬೇಕು. ಮತ್ತೆ ಉಠಾವ್ ಚಲನ್ ಅಂತಂದ್ರೆ ಒಮ್ಮೆಲೆ ಆ ಸ್ವರ ಸಮೂಹವನ್ನು ಹಾಡಿದಾಗ ಇದು ಇಂಥದ್ದೇ ರಾಗ ಅಂತ ಹೇಳುವಂತಹ ಸ್ವರ ಸಮೂಹ ಪ್ರತಿಯೊಂದು ರಾಗದಲ್ಲೂ ಇರುತ್ತೆ. ಅದನ್ನು ತುಂಬಾ ಚೆನ್ನಾಗಿ ನೀವು ತಿಳ್ಕೊಂಡಿರ್ಬೇಕು, ಅದನ್ನು ಹಾಡ್ಲಿಕ್ಕೆ ಕಲ್ತಿರ್ಬೇಕು, ಮತ್ತೆ ಬರೀಲಿಕ್ಕೂ ಕಲ್ತಿರ್ಬೇಕು. ಅದಲ್ಲದೆ ಈ ಹಿಂದಿನ ಪರೀಕ್ಷೆಗಳಲ್ಲಿ ಹೇಳಿರುವ ಎಲ್ಲಾ ರಾಗಗಳ ವಿಸ್ತೃತವಾದ ಮಾಹಿತಿ ಗೊತ್ತಿರಬೇಕು. ಇದರ ಜೊತೆಗೆ ದೃಪದ್ ಮತ್ತು ಧಮಾರನ್ನ ದುಗುನ್ ಚೌಗುನ್ನಲ್ಲಿ ಬರೀಲಿಕ್ಕೆ ಬರಬೇಕು. ದುಗುನ್ ಮತ್ತೆ ಚೌಗುನ್ನಲ್ಲಿ ದೃಪದ್ ಧಮಾರನ್ನ ಬರೀಲಿಕ್ಕೆ ಅಭ್ಯಾಸ ಮಾಡಿರಬೇಕು. ಯಾವುದಾದ್ರೂ ಎರಡು ಬಂದಿಶ್ಗಳನ್ನ ಸ್ವರಲಿಪಿ ಪದ್ಧತಿಯಲ್ಲಿ ಬರೀಬೇಕು. ಪಲುಸ್ಕರ್ ಸೊ
ಸ್ವರಲಿಪಿ ಪದ್ಧತಿಯಲ್ಲಿ ಮತ್ತು ಭಾತ್ಕಂಡೆ ಸ್ವರಲಿಪಿ ಪದ್ಧತಿಯಲ್ಲಿ ಬರೆಯಲಿಕ್ಕೆ ರೂಢಿ ಮಾಡಿರಬೇಕು. ಇನ್ನು ಪಂಡಿತ್ ವಿಷ್ಣು ನಾರಾಯಣ್ ಭಾತ್ಕಂಡೆ ಸ್ವರಲಿಪಿ ಪದ್ಧತಿ, ಪಂಡಿತ್ ವಿಷ್ಣು ದಿಗಂಬರ್ ಪಲುಸ್ಕರ್ ಅವರ ಸ್ವರಲಿಪಿ ಪದ್ಧತಿಯನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಅದಲ್ಲದೆ ಈ ಇನ್ನು ಮುಂದೆ ನಾನು ಹೇಳ್ತಾ ಇರುವಂತಹ ಸಂಗೀತಗಾರರ ಜೀವನ ಚರಿತ್ರೆಯನ್ನು ತಿಳ್ಕೊಂಡಿರಬೇಕು. ಆ ಜೀವನ ಚರಿತ್ರೆಗಳು ಪಂಡಿತ್ ವಿಷ್ಣು ನಾರಾಯಣ್ ಭಾತ್ಕಂಡೆ, ತಾನಸೇನ್, ಪಂಡಿತ್ ಬಾಲಕೃಷ್ಣ ಭುವಾ ಈಚಲ್ ಕರಂಜೀಕರ್, ಪನ್ನಾಲಾಲ್ ಘೋಷ್, ಶಿವಕುಮಾರ್ ಶರ್ಮಾ, ಉಸ್ತಾದ್ ಮಸೀದ್ ಖಾನ್, ಉಸ್ತಾದ್ ರಜಾ ಖಾನ್ ಇವರ ಸಾಧನೆಗಳನ್ನು ಜೀವನವನ್ನು ತಿಳ್ಕೊಂಡಿರಬೇಕು. ಇನ್ನು ಗಾಯಕರಿಗೆ ಸಂಬಂಧಿಸಿದಂತಹ ಗಾಯಕರ ಗುಣದೋಷಗಳನ್ನು ತಿಳಿದಿರಬೇಕು. ಅದಲ್ಲದೆ ಅನುಲೋಮ ವಿಲೋಮ, ಮೀಂಡ್, ಗಮಕ, ಸೂತ್, ಘಸೀಟ್, ಜಂಜಮ, ಮುರ್ಕಿ, ಚೂಟ್ ಈ ಎಲ್ಲ ಪಾರಿಭಾಷಿಕ ಶಬ್ದಗಳನ್ನು ಉದಾಹರಣೆಯೊಂದಿಗೆ ವಿವರಿಸಲಿಕ್ಕೆ ಬರಬೇಕು. ಇನ್ನು ವಾದ್ಯಗಳ ಪ್ರಕಾರಗಳನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಇಷ್ಟು 75 ಅಂಕಗಳಿಗೆ ಶಾಸ್ತ್ರ ಪರೀಕ್ಷೆಯಲ್ಲಿ ಕೇಳಿರುವಂತಹ ವಿಷಯಗಳು, ಇವುಗಳನ್ನು ಚೆನ್ನಾಗಿ ತಿಳ್ಕೊಂಡು ಬರಿಬೇಕು. ಅದಾದ ನಂತರ ಇನ್ನು ಪ್ರಾಯೋಗಿಕ ವಿಭಾಗದಲ್ಲಿ ಸ್ವರಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳಿದ್ದಾವೆ. ಶುದ್ಧ ಮತ್ತು ವಿಕೃತ ಸ್ವರಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಬರಬೇಕು. ಅದಲ್ಲದೆ ಶುದ್ಧ ಮತ್ತು ವಿಕೃತ ಸ್ವರಗಳ ಮಿಕ್ಸ್ ಸ್ವರ ಸಮೂಹ ಬರುತ್ತೆ, ಅಂತಹ ಸ್ವರ ಸಮೂಹವನ್ನು ಗುರುತಿಸಲಿಕ್ಕೆ ಬರಬೇಕು, ಹೇಳಲಿಕ್ಕೆ ಬರಬೇಕು. ಇನ್ನು ನಮ್ಮ ಕಂಠದಲ್ಲಿ ಕಣ್ಣು ಸ್ವರಗಳನ್ನು ಖಟ್ಕ, ಮುರ್ಕಿ ಇವುಗಳನ್ನು ಹಾಡಲಿಕ್ಕೆ ತಿಳಿದಿರಬೇಕು. ಆಲಾಪಗಳಲ್ಲಿ ಮೀಂಡ್, ಗಮಕ ಮುಂತಾದವುಗಳನ್ನು ಪ್ರಯೋಗ ಮಾಡಲಿಕ್ಕೆ, ಅಲಂಕಾರಗಳನ್ನು ಹಾಡಲಿಕ್ಕೆ ತಿಳ್ಕೊಂಡಿರಬೇಕು. ಇನ್ನು ರಾಗಕ್ಕೆ ಸಂಬಂಧಿಸಿದ ವಿಷಯ ಅಂತಂದರೆ ಈ ಪರೀಕ್ಷೆಗೆ ವಿಲಂಬಿತ್ ಮತ್ತು ದ್ರತ್ ಖ್ಯಾಲ್ಗಳನ್ನು ನೀವು ಹಾಡಬೇಕಾಗತ್ತೆ. ಈ ಖ್ಯಾಲ್ಗಳಿಗಾಗಿ ನಿಗದಿಪಡಿಸಿದಂತಹ ರಾಗಗಳು ಭೂಪಾಲಿ ಅಂದರೆ ಭೂಕ್, ಕಲ್ಯಾಣ ಅಂದರೆ ಯಮನ್, ಭಾಗ್ಯಶ್ರೀ, ಬಿಹಾಗ್ ಈ ನಾಲ್ಕು ರಾಗಗಳನ್ನು ನಿಗದಿಪಡಿಸಿದ್ದಾರೆ. ಈ ನಾಲ್ಕು ರಾಗಗಳನ್ನು ಕನಿಷ್ಠ 10 ನಿಮಿಷವಾದರೂ ನೀವು ಬಡಾ ಖ್ಯಾಲ್ ಮತ್ತು ಛೋಟಾ ಖ್ಯಾಲ್ ಸಹಿತ ಹಾಡಲಿಕ್ಕೆ ಬರಬೇಕು. ಅದಾದ ನಂತರ ಮಧ್ಯಲಯ ಬಂದೀಶಿಗಳನ್ನು ಈ ಮುಂದಿನ ರಾಗಗಳಲ್ಲಿ ಕಲ್ತಿರಬೇಕು. ಯಾವ ರಾಗಗಳು? ಜೌನ್ಪುರಿ, ಮಾಲಕೌಂಸ್, ಹಮೀರ್, ಪಟದೀಪ್, ತಿಲಂಗ, ದೇಶ್ಕಾರ, ಕಾಲಿಂಗಡ ಈ ಎಲ್ಲ ರಾಗಗಳಲ್ಲಿಯೂ ಮಧ್ಯಲಯದ ಒಂದೊಂದು ಬಂದೀಶನ್ನು ಹಾಡಲಿಕ್ಕೆ ತಿಳ್ಕೊಂಡಿರಬೇಕು ಮತ್ತು ಆ ರಾಗದ ಚಲನೆಯನ್ನು ತಿಳ್ಕೊಂಡಿರಬೇಕು. ಅಲ್ಲದೆ ಶಾಸ್ತ್ರೀಯ ಮಾಹಿತಿಯನ್ನು ತಿಳಿದುಕೊಂಡಿರಬೇಕು. ಈ ಹಿಂದೆ ಹೇಳಿರುವಂತಹ ಎಲ್ಲ ರಾಗಗಳಲ್ಲಿಯೂ ಮಧ್ಯಲಯ ಖ್ಯಾಲ್ಗೆ ಸಂಬಂಧಿಸಿದಂತಹ ರಾಗಗಳಲ್ಲಿ ಈ ಹಿಂದೆ ಏನು ಮಧ್ಯಲಯ ಬಂದೀಶಿಗಳಿಗೆ ನಿಗದಿಪಡಿಸಿರುವಂತಹ ರಾಗಗಳಲ್ಲಿ ಒಂದು ದೃಪದ್ ಗೀತೆ ದುಗುನ್ ಚೌಗುನ್ನೊಂದಿಗೆ ಹಾಡಲಿಕ್ಕೆ ಬರಬೇಕು. ಅದರ ಜೊತೆಗೆ ಒಂದು ತರಾನ ಮತ್ತು ಒಂದು ಧೃತ್ ಏಕ್ತಾಳ ಬಂದೀಶನ್ನು ಹಾಡಲಿಕ್ಕೆ ಅಭ್ಯಾಸ ಮಾಡಿರಬೇಕು. ಇದರ ಜೊತೆಗೆ ಒಂದು ಭಜನ್ ಮತ್ತು ಜಾನಪದ ಗೀತೆಯನ್ನು ಹಾಡಲಿಕ್ಕೆ ಗೊತ್ತಿರಬೇಕು. ಇನ್ನು ತಾಳಕ್ಕೆ ಸಂಬಂಧಿಸಿದ ಹಾಗೆ ಝೂಮ್ರಾ, ವಿಲಂಬಿತ್ ಏಕ್ತಾಳ್, ತಿಲ್ವಾಡ, ಧಮಾರ್, ಸುಲ್ತಾಲ್ ಇವುಗಳ ಠೇಕಾಗಳನ್ನು ಹೇಳಿ ಕೈಯಲ್ಲಿ ಹಾಕಲಿಕ್ಕೆ ಗೊತ್ತಿರಬೇಕು. ಇನ್ನು ಹಿಂದಿನ ಪರೀಕ್ಷೆಗಳಲ್ಲಿ ಹೇಳಿರುವ ತಾಳುಗಳನ್ನು ಅಭ್ಯಾಸ ಮಾಡಿಕೊಂಡಿರಬೇಕು. ಹೀಗೆ ಈ ಪ್ರಾಯೋಗಿಕ ಪರೀಕ್ಷೆಗೆ ಸಂಬಂಧಿಸಿದಂತಹ ವಿಷಯಗಳು ಇಷ್ಟು ವಿಸ್ತಾರವಾಗಿದ್ದಾವೆ. 200 ಅಂಕಗಳಿಗೆ ಈ ಪರೀಕ್ಷೆ ನಿಗದಿಯಾಗಿದೆ. 125 ಅಂಕಕ್ಕೆ ಪ್ರಾಯೋಗಿಕ ವಿಭಾಗಕ್ಕೆ ಅಂದರೆ ನೀವು ಹಾಡಿ ತೋರಿಸಲಿಕ್ಕೆ ಇರುವಂತಹ ಅಂಕಗಳು, ಇನ್ನು 75 ಅಂಕ ಲಿಖಿತ ರೂಪಕ್ಕೆ ಇರುವಂತಹ ಅಂಕಗಳು. ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಪರೀಕ್ಷೆಗೆ ಸಿದ್ಧರಾಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ನಮಸ್ಕಾರ.